ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಆರಾಧ್ಯ ದೈವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಾಗ ಸೇವೆಗಳನ್ನು ಸಲ್ಲಿಸ್ತೀವಿ ಅಲ್ವಾ, ಆ ಸೇವೆಗಳನ್ನು ಸಲ್ಲಿಸಿದಾಗ ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಮಾಡುವಾಗ ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ನಾನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ನಾವು ಕೂಡ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟು ವಾರಗಳ ಕಾಲ ಬರಬೇಕು ಅಂತ ಹೇಳಿದರು. ಅಂದರೆ ಹೊನ್ನಾವ ಮಂತ್ರಾಲಯ ಮಂದಿರ ನರಸಿಂಹಾಚಾರ್ಯ ಜೋಶಿಯವರು ಹೇಳಿದಂಥ ಕೆಲವು ನಿಯಮಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ನೀವು ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳ ವ್ರತ ಮಾಡ್ತಿರ್ತೀರಾ, ಅದರಲ್ಲೂ ಕೂಡ ಈ ಒಂದು ನಿಯಮ ಪಾಲನೆ ಮಾಡಬೇಕು, ಇದೊಂದು ಪಾಲನೆ ಮಾಡ್ಕೊಬರ್ಬೇಕು. ಆದರೆ ಈ ಒಂದು ತಪ್ಪುಗಳನ್ನು ಮಾಡಬಾರ್ದು ಸ್ನೇಹಿತರ. ಅದು ಯಾವ್ದ್ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಹೊನ್ನಾವ ಮಂತ್ರಾಲಯ ಮಂದಿರದಲ್ಲಿ ನಾವು ಹೋಗ್ತೀವಿ, 21 ವಾರಗಳ ಕಾಲ ಸೇವೆನ ಸಲ್ಲಿಸೋಕ್ಕೆ ಹೇಳ್ತಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸೇವೆನ ಸಲ್ಲಿಸ್ತಾ ಇರ್ತೀವಿ. ಅಲ್ಲಿ ಮೊದಲ ಬಾರಿಗೆ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ನೀವು ಅಂದರೆ ಗುರುವಾರ ಮನೆಯಲ್ಲೇ ವ್ರತನ ಮಾಡಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ವ್ರತಗಳನ್ನು ಮಾಡುವಂಥ ಟೈಮಲ್ಲಿ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸದೇ ಇರುವಂಥ ಉಪಾಹಾರಗಳನ್ನು ತಿಂದರೆ ತುಂಬಾ ಒಳ್ಳೆಯದು ಅವತ್ತಿನ ದಿನ, ಗುರುವಾರ ಒಂದು ದಿನ. ಅದಾದ ಮೇಲೆ ನೀವು ಮಾಂಸಾಹಾರಗಳನ್ನು ಸೇವಿಸಿದ್ರೆ ಆ ವಾರದಲ್ಲಿ ನೀವು ಮಾಡ್ಕೋಬೋದು, ಆಪ್ಷನ್ ಕೊಡ್ತಾರೆ. ನೀವು ಬೇಡಪ್ಪ ತಿನ್ನೋದೇ ಇಲ್ಲ ಅನ್ನೋರು ಸಂಪೂರ್ಣವಾಗಿ 21 ವಾರಗಳ ಕಾಲ ನೀವು ಬಿಡ್ಬೋದು. ಅಂದರೆ ನಿಮ್ಮ ಮನಸ್ಸೋ ಇಚ್ಛೆ, ಅವರು ಗುರುವಾರ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಗುರುವಾರ ಒಂದಿನ ಬಿಟ್ಟು ಶುಕ್ರವಾರ ಶನಿವಾರ ಯಾವಾಗಾದರೂ ನೀವು ತಿನ್ನೋರಿದ್ರೆ ತಿನ್ಬೋದು ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗುವಾಗ ಹೆಂಗಸರು ಕೂದಲನ್ನ ಬಿಡಬಾರ್ದು. ಕೂದಲು ಯಾವತ್ತು ಬಿಟ್ಟು ಪೂಜೆನಾಗಲಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಬಾರದು. ಅಂದರೆ ಹೊನ್ನಾವ ಮಂತ್ರಾಲಯ ಮಂದಿರದಲ್ಲಿ ನರಸಿಂಹಾಚಾರ್ಯ ಜೋಶಿರವರು ಹೇಳ್ತಾ ಇರ್ತಾರೆ, ಕೂದಲು ಬಿಡಬಾರ್ದು ರಾಯರಿಗೆ ಸೇವೆ ಮಾಡಿದಾಗ ಅಂತ. ಅಲ್ಲಿ ಹೇಳಿರುವಂಥ ಕೆಲವು ನಿಯಮಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ನಾವು ಪಾಲನೆ ಮಾಡಬೇಕು ಸ್ನೇಹಿತರೆ. ಕೂದಲನ್ನ ಬಿಡಬಾರ್ದು. ಆ ರೀತಿ ನಮ್ಮ ಮನೆಯಲ್ಲೇ ಪೂಜೆ ಮಾಡಿದ್ರು ಬರೀ ಕೂದಲಲ್ಲಿ ಪೂಜೆ ಮಾಡಬಾರ್ದು, ಅಥವಾ ಒಂದು ಗಂಟು ಥರ ಹಾಕ್ಕೊಂಡು ಪೂಜೆನ ಮಾಡಬೇಕು. ಇದೊಂದು. ಮತ್ತು ನಾವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಾಗ ಮಡಿ ಮೈಲ್ಗೆಯಿಂದ ಮಡಿ ಬಟ್ಟೆಯನ್ನು ಉಟ್ಟು ಹೋಗಬೇಕು ಸ್ನೇಹಿತರೆ. ಇದೊಂದು. ಹಾಗೆ ಅವತ್ತಿನ ದಿನ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಯಾವಾಗ ಸೇವೆನ ಸಲ್ಲಿಸ್ತೀರಾ, ಬೆಳಿಗ್ಗೆ ಹೋಗಿ ಇಲ್ಲಿಂದ ಬೆಂಗಳೂರವರೇ ಆಗಿದ್ದರೆ ಓಕೆ, ಅಥವಾ ಮನೆಯಲ್ಲೇ ವ್ರತವನ್ನು ಮಾಡ್ತಾ ಇದ್ರೆ ಗುರುವಾರ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆನ ಸಲ್ಲಿಸೋರಾಗಿದ್ದರೆ ಆವಾಗ ನೀವು ಒಂದು ಹೊತ್ತು ಉಪವಾಸನ ಇರಬೇಕು. ಅಂದರೆ ನಿಮಗೆ ಶಕ್ತಿಗನುಸಾರ ಇರೋರಾದರೆ ಇರ್ಬೋದು ಸ್ನೇಹಿತರೆ. ಹಾಗಂತ ನಿಮಗೆ ಯಥಾ ಶಕ್ತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲ ನೀವು ಉಪವಾಸ ಇರ್ಬೋದು. ಪ್ರತಿದಿನ ಉಪವಾಸ ಇರೋರು ಇದ್ದು ರಾಯರನ್ನು ಸೇವೆ ಮಾಡ್ತಾರೆ, ಇಲ್ಲಾಂದರೆ ಒಂದು ಹೊತ್ತು ಉಪವಾಸ ಇದ್ದು ಹಣ್ಣು ಹಂಪಲುಗಳನ್ನು ತಿಂದು ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೆ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಬಹುದು. ಹಾಗೆ ನೀವು ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಅವತ್ತಿನ ದಿನ ಉಪವಾಸ ಇರ್ತೀವಿ ಅಂದರೆ ಇರ್ಬೋದು ಸ್ನೇಹಿತರೆ. ನಿಮಗೆ ಶಕ್ತಿಗನುಸಾರ ಹೇಗಾದರೂ ಇರ್ಬೋದು. ಮನೆಯಲ್ಲಿ ನೀವು ತುಂಬಾ ಕ್ಲೀನಾಗಿ ಮಡಿ ಮೈಲ್ಗೆಯಿಂದ ಇರಬೇಕು, ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕು. ಇನ್ನೊಂದು ಸ್ನೇಹಿತರೆ, ನೀವು ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಮಾಡೋದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗೆ ಸೇವೆಗಳನ್ನು ಸಲ್ಲಿಸೋಕ್ಕಿಂತ ಮೊದಲು ಅಲ್ಲಿ ಹೇಳಿದರು, ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಮಗೆ ಹೇಳಿದರು, ನೀವು ಮೊದಲು ಮನೆ ದೇವರಿಗೆ ಮುಡಿಪು ಅಥವಾ ಮೀಸಲನ್ನು ಕಟ್ಟಬೇಕು ಅಂತ. ಮುಡುಪನ್ನ ಹೇಗೆ ಕಟ್ಟಬೇಕು ಅಂತಲೂ ಕೂಡ ಹೇಳಿದರು. ಅವರು ಒಂದು ಹಳದಿ ಬಟ್ಟೆ ಅಥವಾ ಒಂದು ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನಾಗಿ ಮಾಡಿ ಅದಕ್ಕೆ 101 ರೂಪಾಯಿ ಇಟ್ಟು ಮನೆ ದೇವರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಬೇಡಿಕೆ ಇಟ್ಟಾಗಲಿ ಅಥವಾ ನಾವೇನಾದರೂ ಒಂದು ಸಂಕಲ್ಪ ಮಾಡಿದಾಗ, ದೇವರೇ ನಾನು ರಾಘವೇಂದ್ರ ಸ್ವಾಮಿಗಳ ಅಂದರೆ ನಿಮ್ಮ ಮಗನಾದ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಹೋಗ್ತಾ ಇದ್ದೀವಿ ಅಲ್ಲಿ ಸೇವೆ ಮಾಡೋದಕ್ಕೆ, ಈ ಸೇವೆನ ಮಾಡುವಾಗ ಯಾವುದೇ ಅಡ್ಡಿ ಆತಂಕಗಳು ಬರದೆ ಈ ಒಂದು ವ್ರತ ಸೇವೆ ಸಂಪೂರ್ಣಗೊಳ್ಳಿ, ನಾವು ಏನು ಒಂದು ಸಂಕಲ್ಪ ಮಾಡಿದ್ದೀವಿ ಅದು ನೆರವೇರಲಿ, ನಿನ್ನ ಬಳಿ ನಾನು ಒಂದು ಮೀಸಲು ಕೊಡ್ತೀನಿ. ಅಂದರೆ ಮನೆ ದೇವರಿಗೆ ನೀವು ಹೋಗಬೇಕು, ಅದರೊಳಗಡೆ
ಇಲ್ಲ ಅಂದರೆ ಸಾಧ್ಯವಾದರೆ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಸಲ್ಲಿಸಿದ ಮೇಲೆ ನೀವು ಮನೆ ದೇವರಿಗೆ ಹೋಗ್ಬೋದು. ಆ ಒಂದು ಮುಡುಪನ್ನು ಮನೆ ದೇವರ ಫೋಟೋ ಮುಂದೆ ಇಟ್ಟು ಅದಾದ ಮೇಲೆ ನೀವು ಅವರು ಏನು ಹೇಳಿರ್ತಾರೆ ಹೊನ್ನಾವ ಮಂತ್ರಾಲಯ ಮಂದಿರದಲ್ಲಿ 21 ವಾರ 7 ವಾರ 9 ವಾರ ಇಷ್ಟು ವಾರ ಅಂತ ಇರುತ್ತೆ ಸ್ನೇಹಿತರೆ, ಅದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ, ಅದನ್ನು ನೋಡ್ಬೋದು. ಅಷ್ಟು ವಾರಗಳ ಕಾಲ ಒಳಗಡೆ ಹೋಗಿ ಮನೆ ದೇವರಿಗೆ ನೀವು ಮುಡುಪನ್ನ ಕಟ್ಟಿರ್ತೀರಲ್ಲ ಅದನ್ನು ಕೊಟ್ಟು ಅಂದರೆ ಹುಂಡಿಕೆಯಲ್ಲಿ ಹಾಕಿಬಿಟ್ಟು ಬರಬೇಕು. ಅದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರಬೇಕು. ಮೊದಲು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ಮನೆ ದೇವರಿಗೆ ನೀವು ಒಂದು ಮುಡುಪನ್ನು ಕಟ್ಟಿ ಅದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆಯನ್ನು ಮಾಡಬೇಕು ಅಂತ ನರಸಿಂಹಾಚಾರ್ಯ ಜೋಶಿಯವರ ಅವರ ಹತ್ರ ಕೆಲಸ ಮಾಡುವಂಥ ಸ್ಟಾಫ್ಗಳು ಅಥವಾ ನಮ್ಮ ಕಷ್ಟ ಕಾರ್ಪಣ್ಯಗಳೇನಿರುತ್ತೆ ಅಲ್ಲಿ ಕೇಳ್ತೀವಲ್ವ ಸೇವೆ ಮಾಡೋದಕ್ಕೆ, ಅವರೆಲ್ಲರೂ ಹೇಳಿದಂಥ ಮಾಹಿತಿನ ನಾನಿವತ್ತು ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನೂ ಅತಿ ಹೆಚ್ಚು ಮಾಹಿತಿನ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು.